ಹಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ಹೋಟ್ಲಿಂದ ಒಂದು 2 kilometers ಅಲ್ಲಿ ಹೂವಿನ ಶಾಪ್ ಇದೆ. ಸೊ ಹೂವಿನ ಶಾಪ್ ಹೋಗಿ ಫಸ್ಟ್ ಹೂ ತಗೋಬೇಕು. ನಾವು ಯಾಕೆ ದೇವರಿಗೆ ಹೂಗಳನ್ನು ಅರ್ಪಿಸೋದಂದ್ರೆ, ಪ್ರಕೃತಿಯಿಂದ ಸಿಗುವ ಸುಂದರವಾದ ವಸ್ತು ಅಂದ್ರೆ ಅದು ಹೂ ಮಾತ್ರ. ಸೊ ಆ ಸುಂದರವಾದ ಹೂವನ್ನು ಪೂಜೆ ರೀತಿಯಲ್ಲಿ ನಾವು ದೇವರಿಗೆ ಅರ್ಪಿಸಿದಾಗ ಅದು ದೇವರಿಗೆ ನಾವು ತೋರಿಸೋ ಭಕ್ತಿ ಮತ್ತು ನಮ್ಮ ನಿಷ್ಠೆಯನ್ನು ತೋರಿಸುತ್ತೆ. ನೀವು ಯಾರಾದರೂ ರೆಡ್ ಬನಾನಾಸ್ ತಿಂದಿದ್ರೆ ಕಮೆಂಟ್ ನಲ್ಲಿ ಹೇಳಿ. ಇವಾಗ ಫ್ರೂಟ್ಸ್ ಕೂಡ ತಗೊಂಡಾಯ್ತು. ನಾವೊಂದು ಅರ್ಧ ಗಂಟೆ ಆಯ್ತು ಸುತ್ತಾಡ್ತಿದೀವಿ ಗಣಪನ ಹುಡ್ಕೊಂತ, ಬಟ್ ಎಲ್ಲಿ ಸಿಗ್ತಾನೆ ಇಲ್ಲ. ಐ ಗೆಸ್ ಚೆನ್ನೈನಲ್ಲಿ ಕಮ್ಮಿ ಅನ್ಸುತ್ತೆ ಗಣಪನ ಇಡೋದು. ಇವಾಗ ಜಸ್ಟ್ ಪೊಲೀಸ್ ಅವ್ರನ್ನ ಕೇಳಿದ್ವಿ ಗಣೇಶ್ ಎಲ್ಲಿ ಸಿಗುತ್ತೆ ಅಂತ. ಅವ್ರು ಹೇಳಿದ್ರು ನೆನ್ನೆ ಗಣೇಶನ್ ಫೆಸ್ಟಿವಲ್ ಇತ್ತು ಅಂತ. ನಾವ್ ಹೇಳಿದ್ವಿ ನಮ್ ಕರ್ನಾಟಕ ಸೈಡ್ ಇವತ್ತು ಕೂಡಿಸ್ತಾರೆ ಅಂತ. ಕೆಲವೊಬ್ರು ನೆನ್ನೆ ಕೂಡಿಸಿದ್ದಾರೆ, ಕೆಲವ್ರು ಇವತ್ತು ಕೂಡಿಸ್ತಾ ಇದ್ದಾರೆ. ಅವ್ರವ್ರ ಪದ್ಧತಿ ಪ್ರಕಾರ ಕೂರಿಸ್ತಾರೆ. ನಮ್ಮನೇಲಂತ್ರ ಇವತ್ತೇ ಕೂರಿಸೋದು ನಾವು ಗಣಪನ. ಸೊ ಇವಾಗ ಪೊಲೀಸರು ಕೇಳಿದ್ರಲ್ಲ ಅಲ್ಲಿಂದ 500 meters ಹೋಗು ಅಂತ ಹೇಳಿದ್ದಾರೆ. ಇವಾಗ 500 meters ಹೋಗಿ ನೋಡ್ಬೇಕು, ಅಲ್ಲೇನೋ ಲೆಫ್ಟ್ ಸೈಡ್ ಅಲ್ಲಿ ಮಾರ್ಕೆಟ್ ಇದೆ ಅಂತ, ಅಲ್ಲೇ ಸಿಗ್ಬೋದು ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದ್ವಿ, ಯಾವ ಮಾರ್ಕೆಟ್ ಅಲ್ಲೂ ಯಾವ ಗಣಪತಿನೂ ಇಲ್ಲ. ಸುಮ್ನೆ ಹೇಳ್ತಿದ್ದಾರೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ. ಪೊಲೀಸ್ ಅವರು ಕೂಡ ಅಷ್ಟೇ, ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಲೆಫ್ಟ್ ತಗೊಂಡು ರೈಟ್ ತಗೊಂಡು ಅಲ್ಲೇ ಏನೇ ತಗೊಂಡ್ರು ಏನೂ ಸಿಗ್ತಾ ಇಲ್ಲ ನಮ್ಗೆ. ಇವಾಗ ಈ ರೋಡ್ ಅಲ್ಲಿ ಇದ್ವಿ ಲೆಫ್ಟ್ ಅಲ್ಲಿ, ಇವಾಗ ಮುಂದೆ ರೈಟ್ ತಗೊಂತಿದೀನಿ. ರೈಟ್ ಅಲ್ಲಿ ನೋಡೋಣ ಯಾವ್ದಾದ್ರು ಸಿಕ್ಕರೆ ಸಿಗ್ಬೋದು. ಈ ಕಡೆ ಫುಲ್ ಹಿಂದ್ಗಡೆ ಹೋಗ್ಬೇಕು. ಮತ್ತೆ ಈ ಬಾಕ್ಸ್ ಅಲ್ಲಿ ಒಂದ್ ಇಟ್ಟಿದ್ದಾರೆ, ಈ ಬಾಕ್ಸ್ ಅಲ್ಲಿ ಒಂದ್ ಇಟ್ಟಿದ್ದಾರೆ. ಇದು ಮಣ್ಣಿನ ಗಣಪತಿ, ಇದನ್ನೇ ತಗೊಂತ ಇದೀನಿ ಇವಾಗ. ಸೊ ಫೈನಲಿ ಗಣೇಶ ಸಿಕ್ತ, ಇವಾಗ ತಗೊಂಡು ಹೋಗ್ತಾ ಇದೀವಿ ರೂಮ್ ಒಳಗಡೆ. 7th floor ಅಲ್ಲಿ ರೂಮ್ ಇದೆ ನಮ್ದು. ಐ ಗೆಸ್ ನಾವೇ ಫಸ್ಟ್ ಕಸ್ಟಮರ್ಸ್ ಅನ್ಸುತ್ತೆ ಹೋಟೆಲ್ಗೆ, ಲೈಕ್ ಗಣಪತಿನ ರೂಮ್ ಒಳಗಡೆ ತಗೊಂಡ್ ಬಂದು ಕೂರಿಸಿರೋದು. ಲಾಸ್ಟ್ ಇಯರ್ ಗಣೇಶ ಫೆಸ್ಟಿವಲ್ ಬಂದಾಗ ನನ್ನ ಹೆಂಡತಿ ಕನ್ಸೀವ್ ಆಗಿರೋದು ಕನ್ಫರ್ಮ್ ಆಯ್ತು. ಹೀಗಾಗಿ ಆ ಗಣೇಶನ ನಾವು ಕಳಿಸ್ಲಿಲ್ಲ, ಅಂದ್ರೆ ವಿಸರ್ಜನೆ ಮಾಡಿಲ್ಲ. ಸೊ ಇವಾಗ ಚಿಕ್ಕ ಗಣಪತಿನ ಇಲ್ಲೇ ಹೋಟ್ಲಲ್ಲಿ ಕೂರಿಸ್ಕೊಂಡಿದೀವಿ. ಸ್ವಲ್ಪ ವರ್ಕ್ ಇರೋ ಕಾರಣ ನಾವು ಚೆನ್ನೈನಲ್ಲೇ ಇರಬೇಕಾಗುತ್ತೆ. ಹೀಗಾಗಿ ನಾವು ಗಣೇಶನ ಇಲ್ಲೇ ಕೂರಿಸ್ಕೊಂತಿದೀವಿ. ನಾನ್ ಮಾತಾಡ್ತಿರೋ ರೂಮು ಇದು ನನ್ನ ರೂಮ್, ಪಕ್ಕದಲ್ಲಿ ನನ್ನ ತಂಗಿ ರೂಮ್ ಇದೆ, 8th floor ಅಲ್ಲಿ ನಮ್ಮ ಅಪ್ಪ ಮತ್ತೆ ನನ್ನ ಮಮ್ಮಿ ರೂಮ್ ಇದೆ. ಸೊ ಗಣೇಶನ ನಮ್ಮ ತಂಗಿ ರೂಮ್ ಅಲ್ಲಿ ಕೂರಿಸ್ತಾ ಇದೀವಿ ಇವಾಗ. ಇವಾಗ ಡೆಕೋರೇಷನ್ ನಡೀತಿದೆ ಗಣೇಶನದು. ಮೋಸ್ಟ್ ಪ್ರಾಬಬ್ಲಿ ನಾವು ಸಾಟರ್ಡೆ ಹೋಗ್ತಾ ಇದೀವಿ, ಅಂದ್ರೆ 23rd ಗೆ. 23rd ಗೆ ಬೆಂಗಳೂರು ಹೋದಾಗ ಇವರಿಬ್ರು ಗಣೇಶನ ಒಟ್ಟಿಗೆ ಸೇರಿಸ್ಬಿಟ್ಟು ಒಟ್ಟಿಗೆ ವಿಸರ್ಜನೆ ಮಾಡ್ತೀವಿ. ವೆಲ್ಕಮ್ ಟು ಐಬೀಸ್ ಹೋಟೆಲ್ ಗಣೇಶ. ಈ ತರ ಗಣೇಶನ ಡೆಕೋರೇಷನ್ ಮಾಡಿದೀವಿ. ಇದೆಲ್ಲ ಗಾರ್ಡನ್ ಅಲ್ಲಿ ಇತ್ತು, ಗಾರ್ಡನ್ ಅಲ್ಲಿಂದ ತಗೊಂಡ್ ಬಂದಿದ್ದಾರೆ ನಮ್ಮ ತಂದೆಯವರು. ಈ ತರ ಹೂವು ಹಣ್ಣು ಎಲ್ಲ ತಗೊಂಡ್ ಬಂದು ಡೆಕೋರೇಷನ್ ಮಾಡಿ ಗಣೇಶನ ಕೂರಿಸಿದೀವಿ ರೂಮ್ ಅಲ್ಲಿ. ಇದು ಮಣ್ಣಿನ ಗಣೇಶ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಗಣೇಶ. ಹೋಟೆಲ್ ಟೇಬಲ್ ಮೇಲೆ ಗಣೇಶನ್ ಕೂರಿಸಿದೀವಿ. ಇಲ್ಲೇನು ಇಟ್ಟಿಲ್ಲ, ವಾಟರ್ ಬಾಟಲ್ಸ್ ಅದಷ್ಟೇ ಇದೆ. ನಮ್ಮ ಹೋಟೆಲ್ ರೂಮ್ ಅಲ್ಲಿ ಈ ತರ ಸ್ಮೋಕ್ ಡಿಟೆಕ್ಟರ್ ಇದೆ. ಸ್ಮೋಕ್ ಡಿಟೆಕ್ಟ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತಂತ ಬೇಗ ಉದ್ದಿನ ಕಡ್ಡಿನ ಹಚ್ಬಿಟ್ಟು ನೀರ್ ಒಳಗೆ ಎದ್ಬಿಟ್ವಿ. ನಮ್ಮ ಫೆಸ್ಟಿವಲ್ಗಳನ್ನ ನಮ್ಮ ಆಚಾರ ವಿಚಾರನ ನಾವು ಯಾವತ್ತೂ ಮರಿಬಾರ್ದು. ನೀವು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅಟ್ಲೀಸ್ಟ್ ನಿಮ್ ಕಡೆ ಆಗಿಲ್ಲ ಅಂದ್ರೂ ಕೂಡ ದೇವ್ರನ್ನ ನೆನೆಸ್ಕೊಳ್ಳಿ ಎಲ್ಲಿರ್ತೀರೋ ಆ ಜಾಗದಲ್ಲಿಂದ. ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡಿ. ಬಾಯ್, ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್.